ಸರ್ ನಮಸ್ತೆ ಮೇಡಂ ನಮಸ್ತೆ ತಮ್ಮ ಹೆಸರು ಮೇಡಂ ತಮ್ಮ ಹೆಸರು ಹೇಮಾವತಿ ಅಂತ ಹೇಮಾವತಿ ಅಂತ ಯಾವ ಗ್ರಾಮ ಪಂಚಾಯತಿಯಿಂದ ನೀವು ಆಯ್ಕೆ ಆಗಿದ್ರಿ ಮೇಡಂ ಹಿರೇಗುಂಟ್ನೂರು ಗ್ರಾಮ ಪಂಚಾಯತಿ ಹಿರೇಗುಂಟ್ನೂರು ಗ್ರಾಮ ಪಂಚಾಯತಿ ಹಿರೇಗುಂಟ್ನೂರು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ರಿ ಸರ್ ನಮಸ್ತೆ ಸರ್ ಹಾಂ ನಮಸ್ಕಾರ ಸರ್ ತಮ್ಮ ವೈಫ್ ಗೃಹಿಣಿ ಆಗಿದ್ದಂಥವ್ರು ಅವ್ರನ್ನ ರಾಜಕೀಯಕ್ಕೆ ತರಬೇಕಂತ ಹೇಗೆ ಅನಿಸ್ತು ಸರ್ ನಿಮಗೆ ಈ ಹಿಂದೆ ದಿನಗಳಲ್ಲಿ ಅಕ್ಷರವಾಣಿ ಅಂತೇಳಿ ಅಕ್ಷರವಾಣಿ ಅಂತೇಳಿ ಬಂದಿತ್ತು ಕಾರ್ಯಕ್ರಮ ಅದರಲ್ಲಿ ನಿರಂತರ ಕಲಿಕೆ ಕೇಂದ್ರ ಅಂತೇಳಿ ನಮ್ಮ ಗ್ರಾಮಕ್ಕೆ ಬಂದಾಗ ಅಲ್ಲಿ ಗ್ರಾಮದವರೆಲ್ಲರೂ ಸೇರಿ ಪ್ರೇರಕರ ಒಂದು ಹುದ್ದೆ ಇತ್ತು ಆ ಹುದ್ದೆಗೆ ಇವರು ನಮ್ಮ ಮನೆಯನ್ನ ಆಯ್ಕೆ ಮಾಡಿದರು ಹಾಗಾಗಿ ಗ್ರಾಮದ ಜನರಿಗೆ ಸಾಕಷ್ಟು ಸೇವೆ ಕೊಟ್ಟಿದ್ದರು ಪತ್ರಿಕೆಗಳನ್ನು ಕೊಡೋದು ಪೇಪರ್ ಕೊಡೋದು ಅವ್ರಿಗೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳು ಅಂದ್ಕೊಳ್ಳೋದು ಕಲಿಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ಅಂದ್ಕೊಂಡು ಅವ್ರ ಕೆಲಸ ನಿರ್ವಹಿಸಿದರು ಹಾಗಾಗಿ ಈ ಸಲ 2010 ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮತ್ತು ಕೆಲವು ನಮ್ಮ ಗ್ರಾಮದಲ್ಲಿ ಹಿರಿಯರು ಮುಖಂಡರೆಲ್ಲ ಸೇರಿಬಿಟ್ಟು ನೀವು ಈಗ ನಿಮಗೆ ಸ್ಥಾನ ಮೀಸಲಾತಿ ಬಂದಿದೆ ಎಸ್ ಸಿ ಮಹಿಳೆ ಬಂದೈತೆ ಹಂಗಾಗಿ ಮಹಿಳೆ ಅಭ್ಯರ್ಥಿನ ನಿಮ್ಮ ಮನೆಯವ್ರನ್ನ ಆಯ್ಕೆ ಮಾಡ್ತೀವಿ ನಾವು ನೀವು ಸೂಕ್ತವಾದ ಅಭ್ಯರ್ಥಿ ಕೆಲಸ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಗುರುತಿಸಿ ಅವ್ರು ಕರೆದು ನಿಲ್ಲಿಸಿದರು ಹಂಗಾಗಿ ಆ ಎಲೆಕ್ಷನ್ನಲ್ಲಿ ಅವರ ಸ್ವಪ್ರೇರಣೆಯಿಂದ ಗೆಲ್ಲಿಸಿ ಸಮಾಜ ಸೇವೆ ಅಥವಾ ಗ್ರಾಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ನಿಮಗೆ ಬಂದಂಥ ಲೀಡಿಂಗ್ ಓಟ್ ಏನಿತ್ತು ಸರ್ ನಮಗೆ 259 ಓಟ್ಗಳು 7 ಓಟ್ನಲ್ಲಿ ನಮ್ಮ ಅಭ್ಯರ್ಥಿ ಹೇಮಾವತಿ ಟೋಟಲ್ 209 259 ಸರ್ ಈಗ ಅಧಿಕಾರಕ್ಕೆ ಬಂದು ಮೇಡಮ್ ಅವರು ಈಗ 3 ವರ್ಷ ಕಳೆದಿದೆ ನಿಮ್ಮ ಗ್ರಾಮಕ್ಕೆ ಏನೆಲ್ಲ ಸೌಕರ್ಯಗಳನ್ನ ಮಾಡಿಕೊಟ್ಟಿದ್ದೀರ ಸರ್ ಬಹಳ ಮುಖ್ಯವಾಗಿ ಕುಡಿಯೋ ನೀರಿನ ಸೌಲಭ್ಯಗಳು ಕುಡಿಯೋ ನೀರಿನ ಸಮಸ್ಯೆ ಬಹಳ ಇತ್ತು ಈಗ ಕರೆಂಟಿನ ಅಭಾವದಲ್ಲಿ ಏನು ಪಂಪ್ ಸೆಟ್ಟಿಂದ ಪೈಪ್ ಲೈನ್ ಮುಖಾಂತರ ನೀರು ಬರ್ತಾ ಇತ್ತಲ್ಲ ಮಿನಿ ಟ್ಯಾಂಕಿಂದ ನೀರು ಸಾಕಷ್ಟು ಆಗ್ತಿರಲಿಲ್ಲ ಇಡೀ ಗ್ರಾಮಕ್ಕೆ ಹಾಗಾಗಿ ಇಲ್ಲಿ ಶಾಂತಿ ಸಾಗರದ ನೀರು ಹರಿದೋಗಿದೆ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟ ಎಮ್ ಎಲ್ ಎವ್ರನ್ನ ಭೇಟಿ ಮಾಡಿ ಅವ್ರ ಮನವೊಲಿಸಿ ನಮ್ಮ ಗ್ರಾಮಕ್ಕೆ ಏರಳವಾಗಿ ನೀರು ಕುಡಿಯೋ ಸೌಲಭ್ಯನ ಕಲ್ಪಿಸಿದ್ವಿ ಪ್ರಥಮವಾಗಿ ಅದಾದಮೇಲೆ ನಲ್ಲಿ ನೀರುಗಳಿಗೆ ಬೇಕಾಗಿರ್ತಕ್ಕಂಥ ಪೈಪ್ ಲೈನ್ ಅದು ಅವ್ಯವಸ್ಥೆ ಆಗಿತ್ತು ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ ಪೈಪ್ ಲೈನ್ ವ್ಯವಸ್ಥೆ ಮಾಡಿ ಹೊಸದಾಗಿ ಪೈಪ್ ಲೈನ್ ಹಾಕ್ಸಿದ್ವಿ ಮಿನಿ ಟ್ಯಾಂಕ್ಗಳನ್ನು ಮಾಡಿಸಿದ್ವಿ ಮಿನಿ ಟ್ಯಾಂಕಿಗಳನ್ನು ಮಾಡಿಸಿದ್ವಿ ಮತ್ತು ಸಿ ಸಿ ರಸ್ತೆ ಎಸ್ ಸಿ ಕಾಲೋನಿಯಲ್ಲಿ ಶ್ರೀ ದುರ್ಗಾಂಬಿಕೆ ದೇವಸ್ಥಾನದಿಂದ ಕುರುಬಳ್ಳಿ ಕೂಡ ರಸ್ತೆವರೆಗೆ ಸಿ ಸಿ ರಸ್ತೆಯನ್ನು ಮಾಡಿಸ್ಬಿಟ್ವಿ ಅದಾದಮೇಲೆ ಜಂತ ಕಾಲೋನಿಯಲ್ಲಿ ಬಾಕ್ಸ್ ಚರಂಡಿ ನೀರು ಮನೆಗಳೆಲ್ಲ ನುಗ್ತಾ ಇತ್ತು ರಸ್ತೆಗೆಲ್ಲ ನುಗ್ಗಿ ಇನ್ನೂ ಅವ್ಯವಸ್ಥೆ ಇದೆ ಹಂತವಾಗಿ ನಮಗೆ ಬರ್ತಕ್ಕಂಥ ಅನುದಾನ ಕಡಿಮೆ ಆಗಿರೋದ್ರಿಂದ ಹಂತವಾಗಿ ಮಾಡ್ಬೇಕಂತೇಳಿ ಕೆಲವು ಭಾಗದಿಂದ ಸಿ ಸಿ ರಸ್ತೆ ಮತ್ತು ಯಾವುದು ಬಾಕ್ಸ್ಚರಂಡಿ ವ್ಯವಸ್ಥೆ ಮಾಡಿದ್ವಿ ಈ ವಿಧವಾ ವೇತನ ಅಂಗವಿಕಲರ ವೇತನ ಅಂತ ಏನಾದರೂ ಮಾಡಿಸ್ಕೊಟ್ಟಿದ್ದಾರೆ ಸರ್ ಎಷ್ಟು ಜನಕ್ಕೆ ಮಾಡಿಸ್ಕೊಟ್ಟಿದ್ದಾರೆ ಅದರಲ್ಲಿ ಅಂಗವಿಕಲರಿಗೆ ನಮ್ಮೂರಲ್ಲಿ 4 ರಿಂದ 6 ಜನ ಇದ್ದಾರೆ ಅದರಲ್ಲಿ 6 ಜನದಲ್ಲಿ 4 ಜನಕ್ಕೆ ಈಗಾಗಲೇ ಅಂಗವಿಕಲರ ವೇತನ ಮಾಡಿಸಿದ್ವಿ ಅದು ಬರ್ತಾ ಇತ್ತು ಆಮೇಲೆ ವಿಧವೆ ವೇತನ ಸುಮಾರು ಒಂದು 8 ರಿಂದ 10 ಜನ ವಿಧವೆಯರು ಅವರಿಗೂ ವಿಧವೆ ವೇತನವನ್ನು ಆಗಿದೆ ಆಮೇಲೆ ವೃದ್ಧಾಪ್ಯ ವೇತನದಲ್ಲಿ ಸುಮಾರು ಒಂದು 35 ರಿಂದ 40-50 ಜನ ಇದ್ದಾರೆ ನಮ್ಮೂರಲ್ಲಿ ಅದರಲ್ಲಿ ಈಗಾಗಲೇ 25 ರಿಂದ 28 ಜನಕ್ಕೆ ಬರ್ತಾ ಇದೆ ಮಾಡಿಸ್ಬಿಟ್ಟಿದ್ದಾರೆ ಸರ್ ಇನ್ನು 1.5 ವರ್ಷ ನಿಮ್ಮ ಅವಧಿ ಇದೆ ಮೇಡಮ್ ಅವ್ರಿಗೆ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಸರ್ ತಾವು ಸರ್ ಇದು ಈ ಗ್ರಾಮಾಭಿವೃದ್ಧಿ ಸಮಾಜ ಸೇವೆ ಅಂತಕ್ಕಂಥದ್ದು ಭಾಳ ವಿಶಾಲವಾಗಿರತಕ್ಕಂಥ ಒಂದು ಪ್ರದೇಶ ಸರ್ ಇದರಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅದರಲ್ಲೇನು ಎಷ್ಟು ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಲಿಮಿಟ್ಸ್ನಲ್ಲಿ ಎಷ್ಟು ಸಾಧ್ಯತೆ ಅಷ್ಟು ಹೆಚ್ಚಿನ ಜನರಿಗೆ ಮತ್ತು ಹೆಚ್ಚು ಸೌಲಭ್ಯಗಳನ್ನು ನಮ್ಮ ಗ್ರಾಮಕ್ಕೆ ದೊರಕಿಸ್ಕೊಡ್ಬೇಕು ಗ್ರಾಮ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಮಹತ್ವಾಕಾಂಕ್ಷೆಯಿಂದಲೇ ಈ ಕೆಲಸ ನಿರ್ವಹಿಸ್ತಿದ್ದೀವಿ ಸರ್ ಹಂಗಾಗಿ ಇನ್ನೂ ಸಾಕಷ್ಟು ಬಾಕ್ಸ್ಚರಣಗಳಾಗಬೇಕು ಸಿ ಸಿ ರಸ್ತೆ ಆಗಬೇಕು ಆಮೇಲೆ ಮನೆ ಇಲ್ಲದಂಥವ್ರಿಗೆ ಮನೆ ಆಗಬೇಕು ಈ ಹಿಂದೆ ಸುಮಾರು 39 ರಿಂದ 40 ಮನೆಗಳು ಗುಡಿಸಲು ಬಸವ ಇಂದ್ರ ಮನೆ ಅಂತೇಳಿ ಬಂದಿದ್ದು ಆ್ಯಕ್ಚುಲಿ ಎಲ್ಲರೂ ಗುಡಿಸಲಲ್ಲಿದ್ದರು ಆ ಗುಡಿಸಲಲ್ಲಿರ್ತಕ್ಕಂಥವ್ರಿಗೆ ಮನೆಗಳನ್ನು ಕೊಟ್ಟು ಇವತ್ತಿನ ದಿವಸ ಅವರು ಒಳ್ಳೆಯ ವಸತಿಗಳನ್ನು ನಿರ್ಮಾಣ ಮಾಡ್ಕೊಂಡು ಒಂದು ಸುವ್ಯವಸ್ಥಿತ ಜೀವನ ನಡೆಸ್ತಾ ಇದ್ದಾರೆ ಸರ್ ಇನ್ನೂ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅದರಲ್ಲಿ ಮುಖ್ಯವಾಗಿ ಮನೆ ಸಮಸ್ಯೆ ಮತ್ತು ಚರಂಡಿ ವ್ಯವಸ್ಥೆ ಆಮೇಲೆ ಸೈಟ್ಗಳಿಲ್ಲ ಸೈಟ್ಗಳ ವ್ಯವಸ್ಥೆ ಮಾಡಬೇಕು ಆಮೇಲೆ ರಸ್ತೆ ನಿರ್ಮಾಣ ಆಗಬೇಕು ಇಂಥೆಲ್ಲ ಸಮಸ್ಯೆಗಳಿದ್ದಾವೆ ಸರ್ ಆ ಸಮಸ್ಯೆಗಳಲ್ಲಿ ಎಷ್ಟು ಸಾಧ್ಯತೆ ಅಷ್ಟು ಮುಂದಿನ ದಿನದಲ್ಲಿ ಮಾಡಬೇಕು ಅಂಥೇಳಿ
ಒಂದು ಕಾರ್ಯಕ್ರಮ ಅನ್ಕೊಂಡಿದ್ವಿ ಮೇಡಂ ನೀವು ಈ ನೀವು ಮೊದಲೇ ಬರಿಗೆ ಈಗ ಆಯ್ಕೆಯಾಗಿ ಉಪಾಧ್ಯಕ್ಷರಾಗಿದ್ದೀರಾ ನಿಮಗೆ ಏನು ಅನಿಸ್ತಿದೆ ಮೇಡಂ ಕೆಲಸ ಕಾರ್ಯಗಳನ್ನು ಮಾಡಬಹುದು ಅನಿಸ್ತಿದೆಯಾ ಮಾಡಬೇಕು ಒಳ್ಳೆ ಕೆಲಸ ನಿಮಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರಾ ಹ್ಞೂ ಸರ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಮಾಡಬೇಕು ಅನಿಸ್ತತೆ ಅಂಥದ್ದೇನು ಇದು ಅನಿಸ್ತಿಲ್ಲ ಯಾವುದೇ ಕೆಲಸ ಆಗಲಿ ಇನ್ನೂ ಹೆಚ್ಚು ಹೆಚ್ಚಿನದಾಗಿ ನಮ್ಮ ಇದಕ್ಕೆ ಪಂಚಾಯತಿಗೆ ಅನುದಾನ ಹಾಕಿಕೊಟ್ರೆ ಇನ್ನೂ ನಾವು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೀವು ರಾಜಕೀಯಕ್ಕೆ ಬರೋಕ್ಕೆ ಯಾರಾದರೂ ಗುರುಗಳು ಅಥವಾ ಸ್ಫೂರ್ತಿ ಅಂತ ಇರ್ತಾರೆ ಆ ಥರ ಯಾರನ್ನ ಇದ್ದಾರೆ ಇಲ್ಲ ಸರ್ ಯಾವುದು ಯಾವುದೂ ಇದು ಇಲ್ಲ ಸರ್ ಗಾಂಧಿನೇ ಸ್ಫೂರ್ತಿ ಅದಕ್ಕೋಸ್ಕರ ನಾನು ರಾಜಕೀಯಕ್ಕೆ ಬಂದೆ ಅಂತ ಇರಬಹುದು ಮೇಡಮ್ ನಿಮ್ಮ ನೀವು ಗೆಲ್ಲೋದಕ್ಕೆ ನಿಮ್ಮ ಊರಿನ ಜನರೇ ಕಾರಣ ಅವ್ರ ಅಮೂಲ್ಯವಾದ ಮತ ನೀಡ್ಬಿಟ್ಟು ನಿಮಗೆ ಸಹಕರಿಸಿ ಈ ಸ್ಥಾನ ಕೊಟ್ಟಿದ್ದಾರೆ ಅವರಿಗೆಲ್ಲ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಅವ್ರಿಗೆಲ್ಲ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀವಿ ಸರ್ ಓಕೆ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ ನಮಸ್ಕಾರ